कर्नाटक राज्य सरकारी नौकरर संघद चिक्कोडी शैक्षणिक जिला शाखेय निर्देशक चुनावणेगागि लोकोपयोगी इलाखेय चिक्कोडी विभागदिंद सुनील बाळप्प मगदुमिवरु तम्म नामपत्रवन्नु सल्लिसिद्दारे। चिक्कोडी नगरद सरकारी नौकरर संघद कचेरियल्लि चुनावणा अधिकारी पायनवर अवर कडे नामपत्रवन्नु सल्लिसिद्दरु। ಲೋಕೋಪಯೋಗಿ ಇಲಾಖೆಯು ಒಮ್ಮತದಿಂದ ಒಂದೇ ನಾಮಪತ್ರ ಸಲ್ಲಿಸಲಾಗಿದೆ, ಹೀಗಾಗಿ ಅವಿರೋಧವಾಗಿ ಆಯ್ಕೆಯಾಗಲಿದೆ। ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಪ್ರಮೋದ್ ಮಾನೆ, ಪ್ರಶಾಂತ್ ಪಾಟೀಲ್, ದೀಪಕ್ ವಂಟಮೂರಿ, ವಿಜಯ್ ಶಿಂದೆ, ಶಿವಕುಮಾರ್ ಬೆಟಗೇರಿ, ದೀಪಕ್ ಅಸುದೆ, ಲಕ್ಷ್ಮಣ್ ಅಸಂಗಿ, ಸೂರಜ್ ಬಣಸಿ, ರಾಜು ಅಲಕನೋರೆ, ಈರಣ್ಣ ನಾವಿ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಎ ಕುಂಬಾರ್, ಮುಖ್ಯೋಪಾಧ್ಯಾಯ ಶಿವಾಜಿ ಬೆಳಗಾವಿ, ಕಂದಾಯ ಇಲಾಖೆಯ ವಂಟಗುಡ್ಡೆ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು। ಮಾನ್ಯ ಶ್ರೀ ಸುನೀಲ್ ಮಗದುಮವರಿಗೆ ನಾವು ಅನ್ನಪೂಜೆಗೆ ಆಯ್ಕೆ ಮಾಡಿದ್ದೀವಿ, ಅದಕ್ಕಾಗಿ ಇವತ್ತು ಫಾರ್ಮ್ ತುಂಬಿದ್ದೀವಿ। ಮತ್ತು ಸೊಬ್ಬಿನಿಂದ ಮಾನ್ಯ ಇವರು ಯಾರು ನನಗೆ ಬಡಗೇರವರು ತುಂಬ್ತಾ ಇದ್ದಾರೆ, ನಮ್ಮ ಇಲಾಖೆಯಿಂದ ಎರಡು ಪೋಸ್ಟ್ಗಳಿದ್ದಾವೆ, ಅದಕ್ಕೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ। ಎರಡು ಅನ್ನಪೂಜೆ ಮಾಡೋ ಸಲುವಾಗಿ ಎರಡು ಅನ್ನಪೂಜೆ ಮಾಡ್ತಾಯಿದ್ದೀವಿ, ಬೇರೆ ಯಾವುದೇ ಇರಬೇಕು, ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದೀವಿ ಸುನೀಲ್ಗೆ ಮತ್ತು ಬಡಗೇರವರು। ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಸೆಕ್ಷನ್ ಜಿಲ್ಲಾ ಚಿಕ್ಕೋಡಿ ಶಾಖೆಯ ಒಂದು 2024-29 ಅವಧಿಯ ನಿರ್ದೇಶಕರ ಚುನಾವಣೆ ಪ್ರಯುಕ್ತ ಇವತ್ತಿಂದು ಲೋಕೋಪಯೋಗಿ ಇಲಾಖೆ ಚಿಕ್ಕೋಡಿ ವಿಭಾಗದ ಮತ್ತು ತಾಲೂಕು ಮಟ್ಟದ ಕಚೇರಿಯಿಂದ ಒಂದು ನಾಮಪತ್ರವನ್ನು ವಿಭಾಗ ಕಚೇರಿಯಿಂದ ಸುನೀಲ್ ಮಗದುಮವರು ಮತ್ತು ಬಡಿಗೇರವರು ತಾಲೂಕು ಕಚೇರಿಯಿಂದ ಬಡಿಗೇರವರು ನಾಮಪತ್ರ ಸಲ್ಲಿಸಿದ್ದಾರೆ। ಆ ಒಂದು ಕಚೇರಿಯಿಂದ ಒಂದು ಎಲ್ಲರ ಒಂದು ಸಹಕಾರದಿಂದ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಎರಡು ಹುದ್ದೆಗಳಿದ್ದು ಎರಡು ಹುದ್ದೆಗಳ ಪ್ರಕಾರ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ। ಅವರು ಆಗಿದ್ದಕ್ಕೆ ಅವರು ಮಾಡುವಂಥ ಒಂದು ಎಲ್ಲರೂ ಒಂದು ಸಹಕಾರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ, ಅಲ್ಲಿ ಚುನಾವಣೆ ಆಗುವಂಥ ಯಾವುದೂ ಸನ್ನಿವೇಶ ಇಲ್ಲ। ಅದೇ ಪ್ರಕಾರ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೊನ್ನೆ 28/10/2024 ನಾಳೆ 7ನೇ ತಾರೀಕಿನವರೆಗೆ ನಾಮಪತ್ರ ನಿರ್ದೇಶಕರ ನಾಮಪತ್ರ ಸಲ್ಲಿಸುವಂಥ ಪ್ರಕ್ರಿಯೆ ನಡೆದಿದೆ। ಒಂದು ಇದು ಒಂದು ವಿಶೇಷವಾದ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ, ಯಾಕಂದರೆ ಜನವರಿ 2014 ಶೈಕ್ಷಣಿಕ ಜಿಲ್ಲೆ ಅಂತೂ ನಾವು ಚಿಕ್ಕೋಡಿಯಿಂದ ನಾವು ಎಲ್ಲರೂ ಮಾಡ್ಕೊಂಬಂದು ಮಾನ್ಯ ಸದಸ್ಯರವರು ಒಂದು ಅನುಮೋದನೆಯನ್ನು ಕೊಟ್ಟಿದ್ದಾರೆ। ಇದು ಪ್ರಥಮ ಬಾರಿಗೆ ಇದು ಜಿಲ್ಲಾ ಮಟ್ಟದ ನಿರ್ದೇಶಕರ ಚುನಾವಣೆ ನಡೀತಾ ಇದೆ। ಅದೇ ಪ್ರಕಾರ ನಮ್ಮ 2019-2024 ಅವಧಿಯಲ್ಲಿ ನಮ್ಮ ಒಂದು ಎಲ್ಲ ಅವಧಿಯ ನಮ್ಮ ಅವಧಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸದಸ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಚಿಕ್ಕೋಡಿ ಎಲ್ಲ ಇಲಾಖೆ ಮತ್ತು ಅದರಾಗಿ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ನಮ್ಮ ಒಂದು ಭಾಳ ಸಹಕಾರ ಆಗಿದೆ। ಏನಂದರೆ ನಮಗೊಂದು ಒಂದು ಕನಸಿತ್ತು, ನಮ್ಮ ಚಿಕ್ಕೋಡಿಯಾಗ ಹಳೆ ಸರ್ಕಾರಿ ನೌಕರ ಕಟ್ಟಡ ಒಂದು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಕಟ್ಟಡ ಪಕ್ಕದಲ್ಲಿದೆ। ಈ ಕಟ್ಟಡಕ್ಕೆ ಸರ್ಕಾರದಿಂದ ಮಾನ್ಯ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು, ನಮ್ಮ ಸಚಿವ ಜಾರಕಿಹೊಳಿಯವರ ಒಂದು ಪ್ರಯತ್ನದಿಂದ ಮತ್ತು ಎಲ್ಲ ಲೋಕೋಪಯೋಗಿ ಇಲಾಖೆಯೆಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಕೆಳಮಟ್ಟ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ 1,00,000 ರೂಪಾಯಿ ಅನುದಾನವನ್ನು ನಮ್ಮ ಅವಧಿ ಒಳಗೆ ನಾವು ತಂದು ಚಿಕ್ಕೋಡಿಯಲ್ಲಿ ಹೊಸ ಒಂದು 3 ಅಂತಸ್ತಿನ ನಿರ್ಮಾಣ ಕಟ್ಟಡ ನಿರ್ಮಾಣ ಮಾಡುವಂಥ ಒಂದು ಕನಸು ಕಂಡಿದ್ದು ಅದು ನನಸು ಆಗ್ತಾ ಇದೆ, ಕಟ್ಟಡ ಪ್ರಾರಂಭ ಆಗಿದೆ। ಇನ್ನುಳಿದ ಮುಂದಿನ ದಿನಗಳಲ್ಲಿ ಕಟ್ಟಡ ಪೂರ್ಣ ಒಂದು 5 ಕೋಟಿ ರೂಪಾಯಿ ಒಂದು ವೆಚ್ಚದ ಒಂದು ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮುಗಿಸಬೇಕಂತ ನಾವೆಲ್ಲರೂ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಒಂದು ಎಲ್ಲರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆಡಳಿತ ಮಂಡಳಿ, ನಿರ್ದೇಶಕ ಮಂಡಳಿ ಚಿಕ್ಕೋಡಿಯಲ್ಲಿ ನಾವು ಬರಲಿ, ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಟ್ಟಡವನ್ನು ಪೂರ್ಣಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡೀವಿ। ಆ ಉದ್ದೇಶದಿಂದ ಒಳ್ಳೆಯ ಒಂದು ಕೆಲಸಗಾರ ಯಾರೇ ಇರಲಿ, ಕುಂಬಾರ ಅಂತಲ್ಲ ಹಿಂಗಂತಲ್ಲ, ನಾವೊಂದು ಏನೇ ಇಟ್ಕೊಂಡಿದ್ದೀವಿ ಹಿಂದಿನ ಅವಧಿಯಲ್ಲಿ ನಾವೇನು ನಮ್ಮ ನೌಕರರಿಗೆ ಒಂದು ಭರವಸೆ ಕೊಟ್ಟಿದ್ದೋ ಆ ಭರವಸೆ ನಾವು ಈಡೇರಿಸಿದ್ದೀವಿ। ಮತ್ತು ಲಾಸ್ಟ್ ಇಯರ್ ಒಂದು ಆಗಸ್ಟ್ 3ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ 800 ಮಕ್ಕಳಿಗೆ ಕೊಟ್ಟು ಕನಿಷ್ಠ ಒಂದು 2-2.5 ಸಾವಿರ ನಾವು ನೌಕರರನ್ನು ಕೂಡಿಸಿ ಬೃಹತ್ ಪ್ರಮಾಣ ಒಂದು ಕಾರ್ಯಕ್ರಮವನ್ನು ನಾವು ಸದಸ್ಯರವರ ನೇತೃತ್ವದಲ್ಲಿ ಮಾಡಿವೆ ಯಶಸ್ವಿಯಾಗಿ। ಅಂದರೆ ಚಿಕ್ಕೋಡಿ ಸರ್ಕಾರಿ ನೌಕರರ ಸಂಘ ಹೆಂಗಿದೆ ಅನ್ನೋದು ನಾವು ಎಲ್ಲ ಒಂದು ಸಹಕಾರದಿಂದ ನಾವು ತೋರಿಸಿಕೊಟ್ಟಿದ್ದೀವಿ। ಒಳ್ಳೆಯ ಒಂದು ಮುಂದಿನಗಳಲ್ಲಿ ಸಂಘಟನೆ ಒಳ್ಳೆಯದಾಗಿ ಸಂಘಟನೆ ಎಲ್ಲರ ಒಂದು ಕೈ ಜೋಡಿಸಿರೋ ಸಂಘಟನೆ ಒಳ್ಳೆಯದಾಗುತ್ತೆ ಮತ್ತು ನಾವು ಮುಂದಿನ ಅವಧಿಗಳಿಗೆ ನಮ್ಮ ಕೆಲಸ ಮಾಡೋಕ್ಕೆ ಎಲ್ಲರೂ ಕೂಡಿ ಒಂದು ಕೈ ಜೋಡಿಸಿ ಒಂದು ಒಳ್ಳೆಯ ಸಂಘ ಒಂದು ಬೆಳವಣಿಗೆ ಮಾಡೋಣ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅಂತೇಳಿ ಅದಕ್ಕೆ ಪ್ರತಿಯೊಬ್ಬ ತಾಲೂಕು 8 ತಾಲೂಕುಗಳು ಒಂದು ಎಲ್ಲರೂ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಘ ಸದಸ್ಯರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳಿ ಈ ವೇಳೆ ಈ ನಾಮಪತ್ರ ಸಲ್ಲಿಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ।